ಹಲೋ ಕೀರ್ತಿ, ನನ್ ಪ್ರೀತಿ. ಅಕ್ಕ ಹೇಗಿದೀಯ ಪ್ರೀತಿಕಾ? ಏನಿಲ್ಲ ಕಣೆ, ನಾನ್ ಯಾಕಾದ್ರೂ ಮದುವೆ ಆದೆ ಅಂತ ಅನಿಸ್ತಾ ಇದೆ. ನನ್ ಹಣೆ ಬರನೆ ಸರಿ ಇಲ್ಲ, ದಿನಾಗ್ಲೂ ನನ್ ಪ್ರಾಣನ ಕಿತ್ತು ಕಿತ್ತು ತಿಂತಾ ಇದಾರೆ. ನನ್ ಹತ್ರ ಏನು ಮುಚ್ಚಿರ್ಬೇಡ ಪ್ರೀತಿ, ಏನ್ ನಡೀತದೆ ಹೇಳು, ಇಲ್ಲ ನನ್ ಮೇಲೆ ಆಣೆ. ಅಯ್ಯೋ ಬೇಡ ಕಣೆ, ನಿನ್ ಮೇಲೆ ಆಸೆ ಇಟ್ಕೊಂಡು ನನಗ್ ಕೊಡ್ತಾರೆ ಹಿಂಸೆನೆ, ಏಳ ಜನ್ಮಕ್ಕೂ ಸಾಕು. ಮೊದಲೇ ದಿನ ಅಪ್ಪ ಅಮ್ಮಗೆ ಹೇಳ್ಬಿಡೋಣ. ಅಪ್ಪ ಅಮ್ಮಗೆ ಮಾತ್ರ ತಿಳಿಸ್ಬಿಡ ಕೀರ್ತಿ ಪ್ಲೀಸ್. ಇನ್ನು ನನ್ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಯಾಕ್ರಿ ಯಾಕ್ರಿ ನನ್ಗೆ ಈ ತರ ಟಾರ್ಚರ್ ಮಾಡ್ತೀರಾ? ನಾನ್ ನಿಮ್ಗೆ ಏನ್ರಿ ಕಡಿಮೆ ಮಾಡಿದೀನಿ? ನಾನು ನಿನ್ನ ಮದ್ವೆ ಆಗಿರೋದು ಕೀರ್ತಿಗೋಸ್ಕರ, ನಿನಗೋಸ್ಕರ ಅಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ ಕೀರ್ತಿನ, ನನ್ನ ಕೊಟ್ಟು ಮದುವೆ ಮಾಡಿಸು. ನನಗೆ ಹುಟ್ಟೋ ಮಗುವಿನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಅದು ಮಾತ್ರ ಸಾಧ್ಯ ಇಲ್ಲ. ಹೇಯ್, ನಿನಗೆ ಈ ರೀತಿ ಹೇಳಿದ್ರೆ ಅರ್ಥ ಆಗಲ್ಲ, ಹೇಳೋ ರೀತಿನೇ ಬೇರೆ ಇದೆ. ನಡಿ ನಡಿ, ನಿನ್ ತಂಗಿ ನಾವು ಮದುವೆ ಮಾಡ್ತೀವಿ ಅಂತ ಕೇಳಿದ್ರೆ ಸಾಧ್ಯ ಇಲ್ಲ ಅಂತೀಯ? ತಮಾಷೆ ಮಾಡ್ತಾ ಇದ್ದೀನಿ ಅನ್ಕೊಂಡೇನೆ? ನೋಡ್ತಾ ಇರು, ಅನ್ಭವಿಸು. ಮದುವೆ ಮಾಡ್ತೀಯ ಇಲ್ವೋ ಹೇಳು. ನಾನು ಎಂತ ತಪ್ಪು ಮಾಡ್ಬಿಟ್ಟೆ, ಇವಳಿಗೆ ಎಷ್ಟೊಂದು ಹಿಂಸೆ ಕೊಟ್ಬಿಟ್ಟೆ, ಇವಳ ಜೊತೆ ಈ ರೀತಿ ನಡ್ಕೋಬಾರ್ದಾಗಿತ್ತು. ಪ್ರೀತಿ ಬಾಮ್ಮ, ಕೂತ್ಕೋ ಕೂತ್ಕೋಮ. ನೀನೀಗ ತುಂಬ ಗರ್ಭಿಣಿ, ರೆಸ್ಟ್ ತಗೋಬೇಕು, ಆಯಾಸ ಮಾಡ್ಕೋಬಾರ್ದು. ಪ್ರೀತಿ ಇಂಥ ಟೈಮಲ್ಲಿ ನೀನು ಪೂರ್ತಿಯಾಗಿ ರೆಸ್ಟ್ ತಗೋಬೇಕು, ಇಂಥ ಕೆಲಸಗಳನ್ನೆಲ್ಲ ನೀನು ಮಾಡಲೇಬಾರ್ದು. ಪ್ರೀತಿ ಪ್ರತಿಯೊಬ್ಬರಿಗೂ ಜನ್ಮ ಕೊಡೋಳು ತಾಯಿ, ಆ ತಾಯಿ ಸ್ಥಾನದಲ್ಲಿ ಇವಾಗ ನೀನಿದೀಯಾ? ನಾನು ನಿನ್ನ ತುಂಬ ನೋಯಿಸ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡು. ಅಯ್ಯಯ್ಯೋ ಯಾಕ್ರಿ ಆ ಥರ ಮಾತಾಡ್ತೀರಾ? ದಯವಿಟ್ಟಾಗಿ ಮಾತಾಡಬೇಡಿ. ನಾನು ಎಷ್ಟು ದಿನದಿಂದ ದೇವ್ರ ಹತ್ರ ಬೇಡ್ಕೋತಾ ಇದ್ದೆ ಗೊತ್ತಾ? ನನ್ನ ಗಂಡನಿಗೆ ಒಳ್ಳೆ ಬುದ್ಧಿ ಕೊಡು, ಒಳ್ಳೆ ಬುದ್ಧಿ ಕೊಡು ಅಂತ. ಅಂತೂ ಅಂತೂ ಆ ದೇವರಿಗೆ ಇವತ್ತು ನನಗೆ ಹೋಗಿ ಕೇಳಿಸ್ತು. ರೀ ನೀವ್ಯಾವತ್ತು ನೀವ್ಯಾವತ್ತು ಹೀಗೆ ಇರಬೇಕು ರೀ. ನಡಿ ಪ್ರೀತಿ, ಇವತ್ತು ನಿನ್ನ ನಿಮ್ಮ ತಾಯಿ ಮನೆ ಕರ್ಕೊಂಡು ಹೋಗಿ ಬಿಟ್ಬಿಡ್ತೀನಿ. ಪ್ರೀತಿ ಮೆತ್ತಿಗೆ. ನನ್ನ ಆಸೆ ನೆರವೇರಿಸಿದ್ದಕ್ಕೆ ನಿನ್ನ 101 ತೆಂಗಿನಕಾಯಿ ಓಡಿಸ್ತೀನಿ. ಬಾ ಪ್ರೀತಿ ಬಾ, ಹೋಗೋಣ.